हाय हेलो वेलकम बैक टू माय चैनल हेलो हेगिदीरा एल्लरू चेन्नागिद्दीरा अंत इवत्तिन व्लॉग ना शुरू माड्ता इदीनि इवत्तु नानु तोरिसिकोड्तिरुवंत रेसिपी तुंबा स्पेशल अंड होस रुचि अंतने कूड हेळबहुदु अष्टे चेन्नागिरुत्ते ओम्मे माड नोडि पात्रे पूर्ति खाली आगुवागे तिंदु नीवु मुगिस्तीरा अष्टु चेन्नागिरुत्ते रुचि अंत सो नानु इल्ली सद्यक्के निमगे ओंदु अर्ध केजिगे माडि तोरिसिकोड्ता इदीनि हेगिरुत्ते अदक्के एनेनेल्ल मसाले बेकु अंतनु कूड मुंदे नानु तोरिस्ता ಹೋಗ್ತೀನಿ ಸದ್ಯಕ್ಕೆ ಇವಾಗ ಚಿಕನ್ನ ಅರ್ಧ ಕೆಜಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಇದರಲ್ಲಿ ಕೊಬ್ಬಿನಂಶ ಇದೆ ಇದರಲ್ಲಿ ನೀವು ಯಾವುದೇ ರೀತಿ ಚಿಕನ್ನ ತಗೋಬಹುದು ಇವಾಗ ಗೊತ್ತಿರುತ್ತೆ ನಿಮಗೆ ಪಾರಮ್ಮು ಬೈಲರು ಅಂತ ಹೇಳ್ತಾರೆ ಸೋ ಅದರಲ್ಲಿ ಯಾವ ತರ ಚಿಕನ್ ತಗೊಂಡ್ರು ಪರವಾಗಿಲ್ಲ ಚೆನ್ನಾಗಿ ಚಿಕನ್ನ ತೊಳೆದಿಟ್ಕೊಳ್ಳಿ ಇಲ್ಲಿ ಇದಕ್ಕೆ ನಾನು ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಇವಾಗ ಬಿಡಿಸಿ ಹಚ್ಚಿಟ್ಕೊಂಡ್ಬಿಡೋಣ ನೋಡಿ ಇಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಸೋ ಬೆಳ್ಳುಳ್ಳಿಯನ್ನ ಅಷ್ಟೇ ನಾನು ಸಿಪ್ಪೆನೇ ಸಂಪೂರ್ಣ ತೆಗೆದಿಲ್ಲ ಸ್ವಲ್ಪ ಮಾಟಿಗೆ ಮಾತ್ರ ಅದನ್ನ ತೆಗೆದು ಜಜ್ಜಿ ಇಟ್ಟಿಟ್ಕೊಂಡಿದ್ದೀನಿ ಸೋ ಇಲ್ಲಿ ನಾನು ಖಾರದ ಪುಡಿ ಚಿಲ್ಲಿ ಪೌಡರ್ ಮತ್ತೆ ಒಂದು ಸ್ಪೂನ್ ಧನಿಯಾ ಪೌಡರ್ ನ ಹಾಕೊಂಡಿದ್ದೀನಿ ಎರಡರಿಂದ ಒಂದೇ ಸ್ಪೂನ್ ನ ತಗೊಂಡಿರೋದು ಧನಿಯಾ ಮತ್ತೆ ಖಾರದ ಪುಡಿನ ಇನ್ನ ಚಿಲ್ಲಿ ಪೌಡರ್ ಮಾತ್ರ ಒಂದು ಹಾಫ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಬೇಕು ಈ ಮೂರು ಅಂಶಗಳನ್ನು ಹಾಕೊಂಡು ಪದಾರ್ಥಗಳನ್ನು ಹಾಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಬೇಕು ತುಂಬಾ ಹುರಿನಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಇದು ಮಸಾಲೆ ಬಂದು ಕಹಿ ಒಡಿಯುತ್ತೆ ಸೋ ಚೆನ್ನಾಗಿರೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ನಲ್ಲಿ ಇದರ ಸ್ಮೆಲ್ ಗಮನ ಬರೋವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬೇಕು ಇದನ್ನ ಫ್ರೈ ಮಾಡ್ತಾ ಮಾಡ್ತಾ ನಾನು ನಿಮಗೆ ತೋರಿಸ್ತೀನಿ ಇದರ ಬಣ್ಣ ಹೇಗೆ ಬದಲಾಗುತ್ತೆ ಅಂತ ನೋಡ್ತಿರಬಹುದು ತುಂಬಾ ಕಪ್ಪಾಗೂ ಆಗಬಾರದು ತುಂಬಾ ಕೆಂಪಾಗೂ ಇರಬಾರದು ಸೋ ನಾನು ಇದನ್ನ ಹುರಿಯುವ ಮುಂಚೆ ಕೆಂಪಾಗಿ ಇರುತ್ತೆ ಮಸಾಲೆ ಸೋ ಇದು ಉರಿತಾ ಉರಿತಾ ನಂತರ ನೋಡ್ತಿರಬಹುದು ನೀವು ಇವಾಗ ನೋಡಿ ಈ ರೀತಿ ಬಣ್ಣಕ್ಕೆ ಬರುತ್ತೆ ತುಂಬಾ ಕಪ್ಪಾಗೂ ಅಲ್ಲ ತುಂಬಾ ಕೆಂಪಾಗೂ ಅಲ್ಲ ಆ ರೀತಿಯಾಗಿ ಸೋ ಈ ರೀತಿ ಬಂದ್ರೆ ಸಾಕು ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಸಣ್ಣ ಹುರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಹುರ್ಕೊಂಡು ಸಾಕು ಇದನ್ನ ಸೋ ಇವಾಗ ಇದನ್ನ ನಾನು ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂತೀನಿ ನಾನು ಇದನ್ನ ಚೆನ್ನಾಗಿ ಹುರ್ಕೊಂಡಿರುವಂತ ಮಸಾಲೆಯನ್ನ ಇದನ್ನ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂಡಿದಾಯ್ತು ಹುರ್ಕೊಂಡಿದಂತ ಬಾಣಲಿಗೆನೆ ನಾನು ಆಯಿಲ್ ನ ಹಾಕೊಂಡು ಸೋ ಇವಾಗ ಹೇಗೆ ಫ್ರೈ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದೀನಿ ಇಲ್ಲಿ 2 ಸ್ಪೂನ್ ಅಷ್ಟು ನಾನು ಆಯಿಲ್ ನ ಹಾಕೊಂಡಿದ್ದೀನಿ ಆಯಿಲ್ ಕಾದ ನಂತರ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಜಜ್ಜಿರುವಂತ ಒಂದು ಹುಂಡೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಈಗ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದನ್ನ ಚೆನ್ನಾಗಿ ಸಣ್ಣ ಹುರಿನಲ್ಲೇ ಹುರ್ಕೊಳ್ತಾ ಇದೀನಿ ಇದನ್ನು ಅಷ್ಟೇ ಜಾಸ್ತಿ ಫ್ಲೇಮ್ ನ ಜಾಸ್ತಿ ಮಾಡಿ ಹುರ್ಕೊಂಡ್ರೆ ಕಂಟು ವಾಸನೆ ಬರುತ್ತೆ ಬೆಳ್ಳುಳ್ಳಿದು ಗಮನನೇ ಹೊರಟೋಗಿ ಕಂಟು ವಾಸನೆ ಬಂದಂಗಾಗುತ್ತೆ ಮತ್ತೆ ಬೆಳ್ಳುಳ್ಳಿ ಸ್ಮೆಲ್ ಕೂಡ ಬೇರೆ ತರ ಬರಕ ಶುರು ಆಗುತ್ತೆ ತಿನ್ನುವಾಗ ಅದು ಟೇಸ್ಟ್ ಆಗಿರಲ್ಲ ಸೋ ಹಾಗಾಗಿ ಲೋ ಫ್ಲೇಮ್ ನಲ್ಲೇ ಎಣ್ಣೆನು ಲೋ ಫ್ಲೇಮ್ ನಲ್ಲಿ ಕಾಯಿಸ್ಕೊಂಡು ಬೆಳ್ಳುಳ್ಳಿಯನ್ನು ಲೋ ಫ್ಲೇಮ್ ನಲ್ಲೇ ಕಾಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ನಂತರ ಈರುಳ್ಳಿಯನ್ನ ಆಡ್ ಮಾಡ್ಕೊಳ್ತಾ ಇದೀನಿ ನಾನು ಈಗ ಈರುಳ್ಳಿಯನ್ನು ಕೂಡ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಹುರ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡಿದಾಯ್ತು ಸೋ ಇವಾಗ ನಾನು ಇದಕ್ಕೆ ಒಂದ ಅಥವಾ ಎರಡು ಕಡ್ಡಿ ಕರಿಬೇವನ್ನ ಆಡ್ ಮಾಡ್ಕೊಳ್ತಾ ಇದೀನಿ ನೀವು ಹಸಿ ಕರಿಬೇವನಾದರೂ ಹಾಕೋಬಹುದು ಅಥವಾ ಒಣಗಿದ ಕರಿಬೇವನಾದರೂ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಹಸಿ ಕರಿಬೇವನ್ನೇ ಯೂಸ್ ಮಾಡ್ತಾ ಇದೀನಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಹಾಗಂತ ತುಂಬಾ ಜಾಸ್ತಿ ಕರಿಬೇವನ ಹಾಕಬೇಡಿ ಕಹಿ ಕಹಿ ಬಂದ್ಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಸೋ ಎರಡು ಕಡ್ಡಿ ಚಿಗುರು ಇರುವಂತ ಎರಡು ಕಡ್ಡಿನ ಹಾಕೊಳ್ಳಿ ಸಾಕು ಇವಾಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದಂತ ಚಿಕನ್ ನ ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಇಲ್ಲಿ ನಾಟಿ ಚಿಕನ್ ನ ಹಾಕೊಳ್ತಾ ಇದೀನಿ ಸೋ ಈ ಚಿಕನ್ ಅಲ್ಲಿ ಪಾರಮ್ ಆದರೂ ನೀವು ಯೂಸ್ ಮಾಡ್ಕೊಳ್ಳಿ ಬಾಯ್ಲರ್ ಆದರೂ ಯೂಸ್ ಮಾಡ್ಕೊಳ್ಳಿ ನಾಟಿ ಆದರೂ ಯೂಸ್ ಮಾಡಿ ಸೋ ನಾನು ಇಲ್ಲಿ ನಾಟಿ ಚಿಕನ್ ನ ಯೂಸ್ ಮಾಡ್ತಾ ಇದೀನಿ ಸೋ ಈ ಚಿಕನ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದರಲ್ಲಿ ಇರುವಂತ ಎಲ್ಲಾ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಂಡು ಅದರ ನಡುವೆ ಎಲ್ಲವೂ ಮಿಕ್ಸ್ ಆಗಬೇಕು ಅದರ ನಡುವೆ ಇರುವಂತ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು
ಸೊ ಹಾಗಾಗಿ ಚೆನ್ನಾಗಿ ಎಲ್ಲದನ್ನು ಕೆಳಗಡೆಯಿಂದ ಮೇಲೆ ಮೇಲಿಂದ ಕೆಳಗೆ ಮಿಶ್ರಣ ಮಾಡಿ ಅದಕ್ಕೆ ಎಷ್ಟು ತಕ್ಕಾಗಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಬಿಡಿ ಸೊ ಇದರಲ್ಲಿ ಇರುವಂಥ ನೀರಿನ ಅಂಶ ಎಷ್ಟು ಬಿಡುತ್ತೋ ಅಷ್ಟು ಬಿಡಲಿ ಅಂತ ಹೇಳಿ ಸೊ ಇವಾಗ ಇದಕ್ಕೆ ನಾನು ಕ್ಯಾಪನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ ಇವಾಗ ನೋಡೋಣ ಇದು ಎಷ್ಟು ನೀರು ಬಿಟ್ಟಿದೆ ಅಂತ ನೋಡ್ತಿರ್ಬೋದು ಸ್ವಲ್ಪವೇ ಸ್ವಲ್ಪ ನೀರು ಬಿಟ್ಟಿದೆ ಜಾಸ್ತಿನೇ ಏನು ನೀರಿನ ಅಂಶ ಬಂದಿಲ್ಲ ಸೊ ಇವಾಗ ಇದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಬಟ್ ಆದರೆ ಇದರಲ್ಲಿ ಅಷ್ಟೊಂದು ನೀರು ಇಲ್ಲದೆ ಇರೋದ್ರಿಂದ ಇದು ಇನ್ನೂ ಬೇಯಬೇಕು ಇದನ್ನು ಬೇಯೋದಕ್ಕೋಸ್ಕರ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಜಾಸ್ತಿ ಜಾಸ್ತಿ ಏನಿಲ್ಲ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಸದ್ಯಕ್ಕೆ ಇವಾಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಸೊ ಅದು ಎಷ್ಟು ಕೆ ಜಿ ಇದೆಯೋ ಅದನ್ನು ನೋಡ್ಕೊಂಡು ಅದ್ರ ಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲದಕ್ಕೂ ಮಿಶ್ರಣ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆ ಎಲ್ಲದಕ್ಕೂ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಿಡ್ಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತಲ್ವಾ ಸೊ ಹಾಗಾಗಿ ಸೊ ಇವಾಗ ಇದಾದ ನಂತರ ನಾನಿಲ್ಲಿ ಎಲ್ಲವನ್ನು ಮಸಾಲೆನ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರೆಲ್ಲವೂ ಹೀರ್ಕೊಂಡಿದ್ದಾಗಿದೆ ಸೊ ಹೀರ್ಕೊಂಡಿದ್ದ ನಂತರ ನಾನು ಈ ಪುಡಿಯನ್ನು ಹಾಕ್ಕೊಳ್ತಾ ಇರೋದು ಮಸಾಲೆಯನ್ನು ಸೊ ನೀವು ಮುಂಚೆನೇ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಡಿ ಚಿಕನ್ ಅದರಲ್ಲಿ ಎಷ್ಟು ನೀರು ಬಿಟ್ಟಿರುತ್ತೋ ಅಷ್ಟು ನೀರು ಬಿಟ್ಕೊಂಡು ಅದು ಡ್ರೈ ಆದ ಮೇಲೆ ನಂತರ ಈ ರೀತಿ ನಾವು ಮಸಾಲೆಯನ್ನು ಹಾಕ್ಕೊಳ್ಬೇಕು ಈಗ ನೋಡ್ತಿರ್ಬೋದು ಇದು ನಿಮಗೆ ಒಳ್ಳೆ ಫೋರ್ಕ್ ಥರ ಕಾಣಿಸ್ತಾ ಇದೆ ಈ ಫೋರ್ಕ್ ಮಸಾಲೆಗಳನ್ನೆಲ್ಲ ಫ್ರೈಗಳನ್ನೆಲ್ಲ ಮಾಡ್ತಾರಲ್ಲ ಸೊ ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೇ ರೀತಿಯೇ ಬಣ್ಣ ತಿರ್ಕೊಳ್ಳುತ್ತೆ ನೋಡ್ತಿರ್ಬೋದು ನೀವಿಲ್ಲಿ ಸೊ ಇವಾಗ ಇದನ್ನು ನಾನು ಸ್ವಲ್ಪ ಹೊತ್ತು ಹಾಗೆ ಅದನ್ನು ಇವಾಗ ದಮ್ ಬಿರಿಯಾನಿ ಅಂತೆಲ್ಲ ಹೇಳ್ತಾರಲ್ವ ದಮ್ ಕಟ್ಟಿಸ್ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಇದನ್ನು ಕೂಡ ದಮ್ ಕಟ್ಟಿಸ್ಬೇಕು ಈ ಗ್ರೇವಿಗೆ ದಮ್ನ ಕಟ್ಟಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ತಿಂತಾ ಇದ್ರೆ ತಿಂತಾ ಇರಬೇಕನ್ಸುತ್ತೆ ಇದಿಷ್ಟನ್ನು ಒಬ್ಬರೇ ಕೂಡ ತಿಂದು ಮುಗಿಸ್ಬೋದು ಅಷ್ಟು ರುಚಿಯಾಗಿರುತ್ತೆ ಇಷ್ಟೆಲ್ಲ ನಾನೇ ತಿನ್ನ ಅನ್ನೋಷ್ಟು ಆಶ್ಚರ್ಯ ಕೂಡ ನೀವೇ ಮಾಡ್ತೀರಾ ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಸೊ ಇವಾಗ ಇದು ಚೆನ್ನಾಗಿ ದಮ್ ಕಟ್ಟಿದೆ ಸೊ ದಮ್ ಕಟ್ಟಿದ ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪ ಗ್ರೇವಿ ಬಿಟ್ಕೊಳ್ಳೋದಕ್ಕೋಸ್ಕರ ಒಂದು ಗ್ಲಾಸ್ ನೀರನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬಿಸಿನೀರನ್ನೇ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ನಾನಿಲ್ಲಿ ತಣ್ಣೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಪರವಾಗಿಲ್ಲ ಸೊ ಇನ್ನೂ ಸ್ವಲ್ಪ ಚಿಕನ್ ಅದು ಬೇಯಬೇಕಲ್ವ ಹಾಗಾಗಿ ಸೊ ತಣ್ಣೀರನ್ನೇ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಇವಾಗ ಇದು ಆದಮೇಲೆ ನಾನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಯಾಕಂದರೆ ಚೆನ್ನಾಗಿ ಚಿಕನ್ ಬೇಯಬೇಕಲ್ಲ ಸೊ ಅದಕ್ಕೆ ಇವಾಗ ನೋಡೋಣ ಬನ್ನಿ ನೋಡಿ ಹೇಗಾಗಿದೆ ಅಂತ ಈ ರೀತಿಯಾಗಿ ಚೆನ್ನಾಗಿ ನೀರು ಕೂಡ ಡ್ರೈ ಆಗಿದೆ ಆ್ಯಂಡ್ ಮಸಾಲೆ ಕೂಡ ಗಟ್ಟಿ ಅಂಶ ಹೇಗೆ ಬರಬೇಕು ಹಾಗೆ ಬಂದಿದೆ ಸೊ ಚಿಕನ್ನು ಕೂಡ ಬೆಂದಿದೆ ಇವಾಗ ಚೆನ್ನಾಗಿ ಆಗಿದೆ ಇದು ಒಳ್ಳೆ ಒಂದು ಹದಕ್ಕೆ ಬಂದಿದೆ ನಾಟಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಇದಕ್ಕೆ ನಾವು ಚಪಾತಿಗಾದರೂ ಆಗಿರ್ಬೋದು ಪರೋಟ ರೋಟಿ ರೊಟ್ಟಿ ಬಿಸಿ ಬಿಸಿಯಾದ ಅನ್ನ ಇದ್ರ ಜೊತೆಗೂ ಕೂಡ ನಾವು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ವ್ಲಾಗ್ ನೋಡಿದ್ರೆ ಅಂದ್ಕೊತೀನಿ ನೀವೆಲ್ಲರೂ ಕೊನೆವರೆಗೂ ವಿಡಿಯೋನ ನೋಡಿದರೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಲ್ವಾ ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಟೇಕ್ ಕೇರ್ ಬಾಯ್.